ಅಯ್ಯ ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ್ಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜ ನಿವಾಸವಯ್ಯ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುದೆನು. ಸ್ವರ್ಗನರಕಗಳ ಪರಿಕಲ್ಪನೆಯನ್ನು ಅವುಗಳ ಸುಖ ದುಃಖಗಳನ್ನು ಸನಾತನಿಗಳು ಜನರಲ್ಲಿ ಭಯಾನಕವಾದ ಕಲ್ಪನೆಗಳನ್ನು ಮೂಡಿಸುತ್ತಲೇ ಬಂದರು. ದೇಹ ಜೀವಗಳ ಬಿಡುಗಡೆಯಾದ ಮೇಲೆ ಮರಣ ಹೊಂದಿದ ಮೇಲೆ ನಾವು ಜೀವಂತವಾಗಿದ್ದಾಗ ಮಾಡಿದ ಪುಣ್ಯಪಾಪ ಕರ್ಮಗಳಿಗನುಗುಣವಾಗಿ ಸ್ವರ್ಗನರಕಕ್ಕೆ ಹೋಗಬೇಕಾಗುವುದೆಂದು ಉಪಾಯ ವೇದಾಂತಗೊಳಿಸಿದರು. ಆದರೆ ಬಸವಾದಿ ಶರಣರು ನಿತ್ಯ ನಿಜತ್ವದ ಸತ್ಯವನ್ನು ಹೀಗೆ ಸಾರಿದ್ದಾರೆ. ಮರ್ತ್ಯಲೋಕ ದೇವಲೋಕವೆಂಬುದು ಬೇರೆಡೆ ಇಲ್ಲ. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಇತ್ಯಾದಿ ಪ್ರತಿಯೊಬ್ಬರೂ ತಾವು ಜೀವಂತವಿರುವಾಗಲೇ ತಾವು ಮಾಡುವ ಆಚಾರ ಅನಾಚಾರಗಳಿಂದ ಅನುಭವಿಸಬೇಕಾದವುಗಳೆಂಬುದನ್ನು ಖಡಾಖಂಡಿತವಾಗಿ ಸಾರಿದರು. ಶರಣರ ಈ ಸತ್ಯ ಮಿಥ್ಯತೆಯನ್ನು ಅನುಭವಿಸಿ ಆನಂದಿಸಿ ಅಕ್ಕಮಹಾದೇವಿಯು ಹೀಗೆ ನುಡಿದಿದ್ದಾಳೆ. ನಿತ್ಯಜ್ಞಾನಿಗಳಾದ ನಿಮ್ಮ ಶರಣರು ಮೆಟ್ಟಿದ ದರೆ ಪಾವನ, ಅವರಿದ್ದ ಪುರವೇ ಕೈಲಾಸ, ಅವರು ನೆಲೆಸಿರುವುದೇ ನಿಜದ ನಿವಾಸ. ಇಂಥ ನಿತ್ಯ ಮುಕ್ತರನ್ನೊಳಗೊಂಡು ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಆಗಮಿಸಿದ ಏನಗೂ ಅವಿಮುಕ್ತಿಯನ್ನು ಲಭಿಸಿಕೊಟ್ಟ ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎಂದಿದ್ದಾರೆ ಹಾಗೂ ಶರಣಾಗುವುದರೊಂದಿಗೆ ತನ್ನನ್ನು ತಾನೂ ಪರವಸ್ತುವಿಗೆ ಅರ್ಪಿಸಿಕೊಂಡಿದ್ದಾಳೆ.